ಇನ್ನು ನೇಹಾ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಹಳೆ ಹುಬ್ಬಳ್ಳಿ ದುರ್ಗದ ಬೈಲ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕಿಡಿಕಾರಿತ ನೇಹಾ ಕೊಲೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿಯವರು ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಹಳೆ ಹುಬ್ಬಳ್ಳಿ ದುರ್ಗದ ಬೈಲ್ ವೃತ್ತದಲ್ಲಿ ಟೈಯರ್ಗೆ ಬೆಂಕಿ ಹೆಚ್ಚಿ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಮರ್ ರಹೇ ನೇಹಾ ಹಿರೇಮಠ್ ಅಮರ್ ರಹೇ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಸಿದ್ದರಾಮುಲ್ಲಾ ಖಾನ್ಗೆ ಧಿಕ್ಕಾರ ಡಿ ಕೆ ಬ್ರದರ್ಸ್ಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಮೈಸೂರಿನಲ್ಲೂ ಕೂಡ ಬಿಜೆಪಿಗರು ಪ್ರತಿಭಟನೆಯನ್ನು ನಡೆಸಿದ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಮೈಸೂರಿನ ದೃಶ್ಯ ರಾಜ್ಯಾದ್ಯಂತ ಬಿಜೆಪಿ ಕರೆ ಕೊಟ್ಟಿದೆ ಹಾಗಾಗಿ ಬಿ ಜೆ ಪಿಯ ಕಾರ್ಯಕರ್ತರು ಪ್ರಮುಖ ವೃತ್ತಗಳಲ್ಲಿ ಆಯಾ ಜಿಲ್ಲಾ ಕೇಂದ್ರಗಳ ಪ್ರಮುಖ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಅಧಿಕಾರವನ್ನು ಕೂಗ್ತಾ ಇದ್ದಾರೆ ಧರಣಿಯನ್ನು ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರೆಲ್ಲರೂ ಕೂಡ ನೇಹ ಕೊಲೆ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವು ಕಡೆ ಬಿ ಜೆ ಪಿಗೆ ಜೆ ಡಿ ಎಸ್ ಕೂಡ ಸಾಥ್ ನೀಡಿದೆ ಒಟ್ಟಾರೆ ಸರ್ಕಾರದ ನಡೆ ರಾಜ್ಯದಲ್ಲಿ ಕುಸಿತವಾಗಿರುವ ಕಾನೂನು ಸುವ್ಯವಸ್ಥೆ ಇದೆಲ್ಲರದರ ವಿಜ್ ವಿರುದ್ಧವಾಗಿ ಇವತ್ತು ಬಿ ಜೆ ಪಿಯವರು ಕರೆ ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮು ಸಹಜವಾಗಿಯೇ ಸಿಕ್ಕಂತಹ ಯಾವ ಸಣ್ಣ ವಿಚಾರವನ್ನು ಕೂಡ ಬಿಡದೇ ಹೇಗೆ ತಮಗೆ ಪ್ಲಸ್ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತವೆ ಪಕ್ಷಗಳು ರಾಜಕೀಯ ಪಕ್ಷಗಳು ಎಲ್ಲರೂ ಕೂಡ ಹಾಗಾಗಿ ಈಗ ನೇಹಾ ಕೊಲೆ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಚುನಾವಣಾ ಆಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿ ರೆಡಿಯಾಗಿದೆ ಹಾಗಾಗಿ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರು ಬಂದಾಗ ನಿನ್ನೆ ನೇಹಾ ಮನೆಗೆ ಅವರು ಭೇಟಿ ಕೊಟ್ಟಿದ್ದರು ಅಮಿತ್ ಶಾ ಅವರು ಕೂಡ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಸೊ ಹಾಗಾಗಿ ಅದನ್ನು ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ರಾಜ್ಯದಲ್ಲಿ ಹಿಂದೂ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಈ ರೀತಿ ಕೆಲವೊಂದು ಘೋಷವಾಕ್ಯಗಳನ್ನ ಅವರು ಬರ್ಕೊಂಡು ಲೆಕಾರ್ಡ್ಗಳನ್ನು ಯೂಸ್ ಮಾಡಿ ಬ್ಯಾನರ್ಗಳನ್ನು ಬಳಸಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳು ಅದರಲ್ಲೂ ಪ್ರಮುಖವಾಗಿ ಹಳೆ ಹುಬ್ಬಳ್ಳಿ ಅಂದರೆ ಹುಬ್ಬಳ್ಳಿ ಧಾರವಾಡ ಮೈಸೂರು ಮುಂತಾದ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ ಇಲ್ಲಿ ಮೈಸೂರಿನಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ ಬಿ ಜೆ ಪಿ ಕಾರ್ಯಕರ್ತರಿಂದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಇದು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಯ ದೃಶ್ಯಾವಳಿಗಳು ಅಮರ್ ರಹೆ ನೇಹಾ ಹಿರೇಮಠ್ ಅಮರ್ ರಹೆ ಅಂತ ಎಲ್ಲರೂ ಕೂಡ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಪ್ರಮುಖವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಮಹಿಳೆಯರಿಗೆ ಯಾವುದೇ ಸುರಕ್ಷತೆ ಇಲ್ಲ ಯಾವುದೇ ಭದ್ರತೆ ಇಲ್ಲ ಅದನ್ನು ಬಿಂಬಿಸುವಂತಹ ಪ್ರಯತ್ನ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಇವೆಲ್ಲವನ್ನು ಕೂಡ ಹಿಡ್ಕೊಂಡು ಇವತ್ತು ಕೆಲವು ಕಡೆ ಎ ಬಿ ಕೂಡ ಜಾಯ್ನ್ ಆಗಿದ್ದಾರೆ